ನಮಸ್ತೆ. ಇವತ್ ನಾನು ನಮ್ಮನೆಯಲ್ಲೇ ಬೆಳೆದಿರುವಂತಹ ಮೆಂತ್ಯ ಸೊಪ್ಪಿಂದ ರೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ನಾನು ನನ್ನ ಗಾರ್ಡನ್ ಇಂದ ಪಾಟಲ್ಲಿರೋ ಮೆಂತ್ಯ ಸೊಪ್ಪನ್ನ ತಗೊಂಡ್ ಬರಕ್ಕೆ ಹೋಗ್ತೀನಿ. ಬನ್ನಿ ನೀವು. ಇಲ್ಲಿದೆ ಮೆಂತ್ಯ ಸೊಪ್ಪು. ಇವಾಗ ನಾನು ಇದನ್ನೆಲ್ಲ ಕೇಳ್ತೀನಿ. ನೋಡಿ ಇಷ್ಟು ಸಿಕ್ಕಿದೆ ನನಗೀಗ ಮೆಂತ್ಯ ಸೊಪ್ಪು. ಇದನ್ನು ಕ್ಲೀನ್ ಮಾಡಿಟ್ಟು ಹೆಚ್ಚಿಬಿಟ್ಟು ಆಮೇಲೆ ರೈಸ್ ಮಾಡೋದನ್ನು ತೋರಿಸ್ತೀನಿ. ಇವಾಗ ನಾನು ದೊಡ್ಡ ಒಂದು ಫ್ರೈಂಗ್ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ, ಆಮೇಲೆ ಒಂದ್ ಟೇಬಲ್ ಸ್ಪೂನ್ ಅಥವಾ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇವಾಗ ನಾನು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ರೀತಿ ಅದಕ್ಕೆ ಬೇಕಾಗೋ ಎಲ್ಲಾ ಐಟಮ್ಸ್ ರೆಡಿ ಮಾಡಿಟ್ಕೊಂಡಿದ್ದೀನಿ. ಎರಡು ಈರುಳ್ಳಿ, ಒಂದು ದೊಡ್ಡ ಟೊಮೆಟೊ, ಹಸಿಮೆಣಸು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ತಗೊಂಡು ಇದನ್ನ ರುಬ್ಬಿಟ್ಕೊಂಡಿದ್ದೀನಿ. ನಾಲ್ಕು ಬೆಳ್ಳುಳ್ಳಿ ಎಷ್ಟು, ಒಂದು ಇಂಚು ಶುಂಠಿ, ಆಮೇಲೆ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸು, ಆಮೇಲೆ ಒಂದು ಕಪ್ ಆಗೋಷ್ಟು ಬಟಾಣಿ, ಆಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ ತಗೊಂಡಿದ್ದೀನಿ. ಇವಾಗ ಇದು ಬಿಸಿ ಆಯಿತು, ಇದಕ್ಕೆ ನಾನು ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕಿದ್ದೀನಿ. ಅದನ್ನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ತೀನಿ. ಇದನ್ನ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ಟೊಮೆಟೊ ಹಾಕ್ತೀನಿ. ಇದನ್ನ ಒಂದು ಎರಡರಿಂದ ಮೂರ್ ನಿಮಿಷ ಬಾಡಿಸ್ಕೋತೀನಿ ನಾನು. ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿರೋ ಪೇಸ್ಟ್ ಹಾಕ್ತೀನಿ. ಹಸಿ ವಾಸನೆ ಹೋಗೋ ತನಕ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ನಾನು ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ತೀನಿ. ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಅರಿಶಿನ ಹಾಕಿದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಕೊನೆಗೆ ನಾನು ಒಂದ್ ಸಣ್ಣ ಕಪ್ ಆಗೋಷ್ಟು ಫ್ರೋಜನ್ ಬಟಾಣಿ ಹಾಕ್ತೀನಿ. ಇದಕ್ಕೆ ಬೇಕಾದ್ರೆ ಕೊರಿಯಾಂಡರ್, ಜೀರಾ ಪೌಡರ್, ಆಮೇಲೆ ಗರಂ ಮಸಾಲ, ಆಮೇಲೆ ಚಿಲ್ಲಿ ಪೌಡರು ಹಾಕೋಬೋದು. ನಾನು ಹಾಕಿಲ್ಲ. ನಾನು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಸಾಕು ಅಂತ ಅಷ್ಟೇ ಹಾಕಿದ್ದೀನಿ. ನನಗೆ ಮೆಂತ್ಯ ಸೊಪ್ಪಿನ ಪರಿಮಳ ಬರಬೇಕು ಅಂತ ಬೇರೆ ಯಾವುದು ಹಾಕಿಲ್ಲ ನಾನು. ಇವಾಗ ಇದಾಯಿತು. ಇದಕ್ಕೆ ನಾನು 10 ನಿಮಿಷ ನೀರಲ್ಲಿ ನೆನೆಸಿಟ್ಟ ಬಾಸ್ಮತಿ ಅಕ್ಕಿ ಹಾಕಿದ್ದೀನಿ. 2 ಕಪ್ ತಗೊಂಡಿದ್ದೀನಿ. ಇದನ್ನು ಒಂದರಿಂದ 2 ನಿಮಿಷ ನಾನು ಹಿಂಗೆ ಫ್ರೈ ಮಾಡ್ತೀನಿ. ಇದಕ್ಕೆ ಇವಾಗ ನಾನು 1 ಕಪ್
ಅಕ್ಕಿಗೆ 2 ಕಪ್ ಅಷ್ಟು ನೀರ್ ತಗೊಂಡಿದ್ದೀನಿ, ಅಂದ್ರೆ 2 ಕಪ್ಗೆ 4 ಕಪ್ ಆಗೋಷ್ಟು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದು ಒಂದ್ ಕುದಿ ಬಂದ್ಮೇಲೆ ನಾನು ಇದನ್ನ ಮುಚ್ಚಿಡ್ತೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ 10 ನಿಮಿಷ ಆಗೋಷ್ಟು, ಅಂದ್ರೆ ನೀರು ಆರೋಷ್ಟು ಇಡ್ತೀನಿ. ಇವಾಗ ಇದು ಕುದಿತಾ ಇದೆ, ಇದಕ್ಕೀಗ ಮುಚ್ಚಿಡ್ತೀನಿ ನಾನು. ನೀವು ಕುಕ್ಕರ್ ಅಲ್ಲಿ ಮಾಡೋದಾದ್ರೆ ಒಂದ್ ವಿಷಿಲ್ ಮಾಡಿದ್ರೆ ಸಾಕು. ನೋಡಿ ಇವಾಗ ರೈಸ್ ರೆಡಿ ಆಗಿದೆ. ನೋಡಿ ಚೆನ್ನಾಗಿ ಬೆಂದಿದೆ, ಉದುರುದ್ರು ಆಗಿದೆ. ಇವಾಗ ನಾನು ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತೀನಿ. ರಾಯ್ತಾನು ರೆಡಿ ಆಗಿದೆ. ಕರ್ಡ್, ಕುಕ್ಕುಂಬರ್ ಮತ್ತೆ ಟೊಮೆಟೊ ಹಾಕಿದೆ ರಾಯ್ತಕ್ಕೆ, ಮತ್ತೆ ಸಾಲ್ಟ್. ನೋಡಿ ಇವಾಗ ಉದುರುದ್ರಾದ ಮೆಂತ್ಯ ಸೊಪ್ಪಿನ ರೈಸ್ ರೆಡಿ ಆಗಿದೆ, ರಾಯ್ತ ಜೊತೆ ಸವಿಯಕ್ಕೆ ಸಿದ್ಧವಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.